हाय फ्रेंड्स एल्लरिगू नमस्कार वेलकम टू माय चैनल फ्रेंड्स इवत्तु नानु पियाजेयवर बौद्धिक विकास के संबंधिसिदंते ಕೆಲವೊಂದು ಅಂಶಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಅಂಶಗಳನ್ನು ಚರ್ಚೆ ಮಾಡಿದ್ದೆ. ಇವತ್ತು ಅದರ ಮುಂದಿನ ಅಂಶಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನೆಲನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಿಮಗೆ ಮುಂದೆ ಮಾಡ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪಿಯಾಜೆಯವರು ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತಾರೆ ಅಂತಂದರೆ, ಇದು ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಅಲ್ಲ, ಅಂದರೆ ಕಂಟಿನ್ಯೂಸ್ ಆಗಿ ನಡೆಯುವಂಥ ಪ್ರಕ್ರಿಯೆ ಅಲ್ಲ, ಇದು ಬದಲಿಗೆ ಡಿಸ್ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಯಾಕೆ ಹೇಳ್ತಾರೆ ಅಂತಂದರೆ, ಪಿಯಾಜೆಯವರು ವಯಸ್ಸಿಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಅಂದರೆ ಅವರು ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದ ನಾಲ್ಕು ಸ್ಟೇಜಸ್ಗಳನ್ನು ಹೇಳ್ತಾರೆ. ಸೊ ಹಾಗಾಗಿ ಬೌದ್ಧಿಕ ವಿಕಾಸ ಹಂತ ಹಂತಗಳಲ್ಲಿ ನಡೀತಾ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಮಗು ವಯಸ್ಸಿಗೆ ಅನುಗುಣವಾಗಿ, ಅದರ ಪರಿಪಕ್ವತೆಗೆ ಅನುಗುಣವಾಗಿ ಕೆಲಸಗಳ ಚಟುವಟಿಕೆಗಳನ್ನು ಮಾಡ್ತಾ ಇರ್ತದೆ, ಅದಕ್ಕೆ ತಕ್ಕಂತೆ ವಿಕಾಸ ಹೊಂದುತ್ತದೆ ಅಂತ ಹೇಳ್ತಾರೆ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವೈಗೋಸ್ಕಿ ಅವರು ಏನು ಹೇಳ್ತಾರೆ ಅಂತಂದರೆ, ಅವರು ವಿಕಾಸ ಅನ್ನೋದು ಕಂಟಿನ್ಯೂಸ್ ಆಗಿರ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಅವರಲ್ಲಿ ವಯಸ್ಸಿಗೆ ಬಹಳಷ್ಟು ಮಹತ್ವ ಕೊಡೋಂಗಿಲ್ಲ. ಸೊ ಹಾಗಾಗಿ ಪಿಯಾಜೆ ಅವರು ಇಲ್ಲಿ ವಯಸ್ಸಿಗೆ ಮಹತ್ವ ಕೊಡ್ತಾರೆ. ಇನ್ನು ಪಿಯಾಜೆಯವರು ಆ್ಯಕ್ಟಿವಿಟೀಸ್ಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಚಟುವಟಿಕೆಗಳು ಎಷ್ಟು ಹೆಚ್ಚು ಮಾಡ್ತದೆ ಮಗು, ಅಷ್ಟು ಪರಿಪಕ್ವತೆ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇನ್ನು ಸರ್ಟನ್ ಏಜ್ಗಿಂತ ಮುಂಚೆ, ಒಂದು ವಯಸ್ಸಿಗಿಂತ ಮುಂಚೆ ಆ ಮಗು ವಿಕಾಸ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 6 ವರ್ಷಕ್ಕೆ ಬರುವಂಥ ಪ್ರಬುದ್ಧತೆ 2 ಅಥವಾ 4 ವರ್ಷಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ರೀತಿಯಾಗಿ ಹೇಳ್ತಾರೆ ಅವರು. ಅಂದರೆ ವಯಸ್ಸಿಗೆ ತಕ್ಕಂತೆ ಪರಿಪಕ್ವತೆ ಬರ್ತದೆ ಮಗುವಿಗೆ ಅಂತ ಹೇಳ್ತಾರೆ. ಸೊ ಮಗು ವಿವಿಧ ಹಂತಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು ಮಾಡ್ತದೆ. ಅಂದರೆ ವಿವಿಧ ವಯಸ್ಸಿನಲ್ಲಿ ವಿವಿಧ ಚಟುವಟಿಕೆ ಅಥವಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತದೆ, ಅದರ ಪ್ರಕಾರ ಮಗುವಿನ ವಿಕಸನ ಆಗ್ತದೆ ಅಂತ ಹೇಳ್ತಾರೆ. ಸೊ ಅವರಲ್ಲಿ 4 ಅಂಶಗಳು ಅಂದರೆ 4 ಫ್ಯಾಕ್ಟರ್ಗಳನ್ನು ಹೇಳ್ತಾರೆ. ಆ 4 ಫ್ಯಾಕ್ಟರ್ಗಳು ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಪರಿಪಕ್ವತೆ, ಅಂದರೆ ಮ್ಯಾಚುರೇಷನ್. ಸೊ ಪರಿಪಕ್ವತೆ ಅಂದ್ರೇನು? ಪಿಯಾಜೆಯವರು ಹೆರಿಡಿಟಿಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. ವಿಕಾಸ ಹೊಂದಲಿಕ್ಕೆ ಹೆರಿಡಿಟಿದು ಬಹಳಷ್ಟು ಪ್ರಭಾವ ಐತಿ ಅಂತ ಹೇಳ್ತಾರೆ. ಸೊ ಮಗು ಹೆರಿಡಿಟಿ ಅಂದರೆ ಇಲ್ಲಿ ಬಯಾಲಾಜಿಕಲಿ ಮ್ಯಾಚುರ್ಡ್ ಆಗಿರಬೇಕು ಮಗು. ಬಯಾಲಾಜಿಕಲ್ ಮ್ಯಾಚುರೇಷನ್ ಅಂದರೆ ಅದರ ಅರ್ಥ. ಸೊ ಇಲ್ಲಿ ಮಗುವಿನಲ್ಲಿರುವಂಥ ಜೀನ್ಸ್ ಮತ್ತು ಎನ್ವೈರ್ಮೆಂಟ್ನೊಂದಿಗಿನ ಇಂಟ್ರ್ಯಾಕ್ಷನ್ದಿಂದ ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತದೆ ಅಂದರೆ ಹೆಚ್ಚಾಗ್ತಾ ಹೋಗ್ತದೆ. ಮಗು ಎಲ್ಲಿವರೆಗೆ ಬಯಾಲಜಿಕಲಿ ಮ್ಯಾಚುರ್ಡ್ ಆಗಿರೋಂಗಿಲ್ಲ ಅಲ್ಲಿ ತನಕ ಮಗು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ 2 ವರ್ಷದ ಮಗುವಿಗೆ ನಾವು ಒಂದು ಉದಾಹರಣೆ ಹೇಳಬೇಕಂತಂದರೆ, 2 ವರ್ಷದ ಮಗುವಿಗೆ ನಾವು 4 ಅಥವಾ 5ನೇ ಕ್ಲಾಸಿನ ಸಿಲೆಬಸ್ ಕಲಿಸಲಿಕ್ಕೆ ಆಗೋಂಗಿಲ್ಲ. ಯಾಕಂದರೆ ಅದು ಅಷ್ಟು ಪ್ರಬುದ್ಧತೆ ಆ ಮಗುವಿಗಿರೋದಿಲ್ಲ, ಅದು ಹಂಗೆ ಕಲೀಲಿಕ್ಕೆ ರೆಡಿ ಇರೋಂಗಿಲ್ಲ, ಬಯಾಲಜಿಕಲಿ ಅದು ಮ್ಯಾಚೂರ್ ಆಗಿರೋಂಗಿಲ್ಲ. ಸೊ ಹಾಗಾಗಿ ಅವರು ಇನ್ನೊಂದು ಶಬ್ದವನ್ನು ಏನು ಹೇಳ್ತಾರೆ ಅಂತಂದರೆ, ರೆಡಿನೆಸ್ ಟು ಲರ್ನ್ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಪಿಯಾಜೆ ಅವರು. ಮಗು ಕಲೀಲಿಕ್ಕೇನಾಗಿರಬೇಕು, ರೆಡಿ ಆಗಿರಬೇಕು, ಆ ಪ್ರಬುದ್ಧತೆ ಅಥವಾ ಪರಿಪಕ್ವತೆ ಅನ್ನೋದು ಮಗುವಿಗೆ ಬಂದಿರಬೇಕು, ಆವಾಗ ಮಾತ್ರ ಅದರ ವಯಸ್ಸಿಗೆ ತಕ್ಕ ವಿಷಯವನ್ನು ಕಲೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಪಿಯಾಜೆ ಅವರು. ಇನ್ನು ಎರಡನೇದು ಏನು ಅಂತಂದರೆ, ಎಕ್ಸ್ಪೀರಿಯನ್ಸ್, ಅನುಭವ. ಸೊ ಮಗುವಿಗೆ ಮೊದಲೇ ಪಿಯಾಜೆ ಅವರು ನಾನು ಮೊದಲೇ ಹೇಳಿದಂತೆ ಮಗುವಿನ ಆ್ಯಕ್ಟಿವಿಟೀಸ್ ಅಂದರೆ ಚಟುವಟಿಕೆಗಳಿಗೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಇಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮಗು ಬಹಳಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತದೆ. ನೀವು ನೋಡಿರ್ಬೋದು ಸಣ್ಣ ಮಕ್ಕಳನ್ನು, 1 ನಿಮಿಷ ಕೂಡ ಒಂದೆಲೆ ಕುಂಡಿರೋದಿಲ್ಲ. ಅದು ಬಹಳಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇರ್ತದೆ ಮಗು. ಅಂದರೆ ಅದ್ರ ಕೈಗೆ ಏನೇ ಸಿಕ್ಕರೂ ಅದ್ರ ಬಗ್ಗೆ ಪೂರ್ತಿಯಾಗಿ ಅದು ಇನ್ಫಾರ್ಮೇಷನನ್ನು ತಿಳ್ಕೊತಾ ಇರ್ತದೆ. ಈಗ ಸಪೋಸ್ ಒಂದು ಕೈಗೆ ಒಂದು ಪೆನ್ ಸಿಕ್ಕರೂ ಸಹಿತ, ಪೆನ್ ಅಥವಾ ಕಲರ್ ಪೆನ್ಸಿಲ್ಲ ಸಿಕ್ಕರೆ ಗೋಡೆ ಮ್ಯಾಗ ಬರೀತದೆ, ನೆಲಕ್ಕೆ ಬರೀತದೆ, ಎಲ್ಲ ಕಡೆ ಹೊಡೆದು ನೋಡ್ತದೆ, ಅದು ಮುರಿತದೆ, ಓಪನ್ ಮಾಡಿ ನೋಡ್ತದೆ, ಸ್ಪ್ರಿಂಗೆ ಪೆನ್ ಒಳಗೆ ಸ್ಪ್ರಿಂಗ್ ಇದರಲ್ಲೇ ಓಪನ್ ಮಾಡಿ ತೆಗೆದು ನೋಡ್ತದೆ, ರಿಮೋಟ್ ಕೈಗೆ ಸಿಕ್ಕರೆ ಪ್ರೆಸ್ ಮಾಡಿ ನೋಡ್ತದೆ, ಮುರಿಬೋದು, ಏನು ಅದಕ್ಕೇನೇನು ತಿಳಿತದೆ ಎಲ್ಲ ಆ್ಯಕ್ಟಿವಿಟೀಸು ಮಾಡಿ ನೋಡ್ತದೆ. ಅದ್ರ ಬಗ್ಗೆ ಏನು ಮಾಡ್ತದೆ, ಅದು ಇನ್ಫಾರ್ಮೇಷನನ್ನು ತಿಳ್ಕೊಳ್ತಾ ಇರ್ತದೆ, ಇದು ಹೆಂಗೆ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ. ಅದೇ ರೀತಿಗೆ ಯಾವುದೇ ವಸ್ತುವಿನ ಬಗ್ಗೆನೂ ಆ ಮಗು ಅಷ್ಟೇ ಆ್ಯಕ್ಟಿವಿಟೀಸ ಮಾಡ್ತಾ ಇರ್ತದೆ. ಸೊ ಅದರಿಂದ ಏನಾಗ್ತಾ ಇರ್ತದೆ ಅಂದರೆ, ಅದರ ಅನುಭವಗಳು ಹೆಚ್ಚಾಗ್ತಾ ಹೋಗ್ತವೆ, ಅದರಿಂದ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗ್ತದೆ, ಅದರ ಹಾಗೆ ವಿಕಾಸ, ಬೌದ್ಧಿಕ ವಿಕಾಸ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಇನ್ನು ಮೂರನೇದು
ಸಾಮಾಜಿಕ ಪರಿವರ್ತನೆ ಸೋಶಿಯಲ್ ಇಂಟರಾಕ್ಷನ್ ಅಂತ ಹೇಳ್ತಾರೆ ಪಿಯಾಜೆ ಅವರು ಸಾಮಾಜಿಕ ಬಹಳಷ್ಟು ಮಹತ್ವ ಕೊಡೋದಿಲ್ಲ ಆದರೂ ಸ್ವಲ್ಪ ಮಟ್ಟಿಗೆ ಸಮಾಜದ ಪ್ರಭಾವ ಕೂಡ ಇದೆ ಅಂತ ಹೇಳ್ತಾರೆ ಬೌದ್ಧಿಕ ವಿಕಾಸದ ಮೇಲೆ ಮಗುವಿನ ಸುತ್ತಮುತ್ತ ಇರುವಂತ ಸಮಾಜ ಅಂದ್ರೆ ತಂದೆ ತಾಯಿ ಆಗಿರಬಹುದು ಅಕ್ಕ ತಂಗಿ ಅಥವಾ ಸುತ್ತಮುತ್ತ ಇರುವಂತ ಸುತ್ತಮುತ್ತ ಇರುವಂತ ಪರಿಸರ ಆಗಿರಬಹುದು ಎಲ್ಲರಿಂದನೂ ಸ್ವಲ್ಪ ಕಲಿತಾ ಇರ್ತದೆ ಅದರ ಪ್ರಭಾವ ಕೂಡ ಮಗುವಿನ ವಿಕಾಸದ ಮೇಲೆ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಇನ್ನು ನಾಲ್ಕನೇದು ಸಮತೋಲನ ಸ್ಥಿತಿ ಅಂದ್ರೆ ಈಕ್ವಿಲಿಬ್ರಿಯಂ ಈಕ್ವಿಲಿಬ್ರಿಯಂ ಇದರೊಳಗೆ ಎರಡು ಹಂತಗಳನ್ನು ಹೇಳ್ತಾರೆ ಅವರು ಅಡಾಪ್ಟೇಷನ್ ಮತ್ತು ಆರ್ಗನೈಜೇಷನ್ ಅಡಾಪ್ಟೇಷನಲ್ಲಿ ಮತ್ತೆ ಎರಡು ಅಂಶಗಳು ಹೇಳ್ತಾರೆ ಅಸಿಮಿಲೇಷನ್ ಮತ್ತು ಅಕಾಮಡೇಷನ್ ಅಸಿಮಿಲೇಷನ್ ಅಂದರೆ ಆತ್ಮಸಾತೀಕರಣ ಅಕಾಮಡೇಷನ್ ಅಂದರೆ ಸಮಾಯೋಜನೆ ಅಸಿಮಿಲೇಷನ್ ಅಂದರೆ ಏನು ಆತ್ಮಸಾತೀಕರಣ ಅಂದರೆ ಏನು ನಾನು ಮೊದಲನೇ ವಿಡಿಯೋದಲ್ಲಿ ಸ್ಕೀಮಾ ಬಗ್ಗೆ ಹೇಳಿದೆ ಮಗುವಿನ ಮೆದುಳಿನಲ್ಲಿ ಯಾವುದೇ ಒಂದು ವಸ್ತುವಿಗೆ ಸಂಬಂಧಿಸಿದಂತೆ ಸ್ಕೀಮಾಗಳು ರಚನೆಯಾಗಿರ್ತಾವೆ ನಾವು ಒಂದು ವಸ್ತುವಿನ ಬಗ್ಗೆ ಅದಕ್ಕೆ ಏನು ಇನ್ಫಾರ್ಮೇಷನ್ ಮಾಹಿತಿಗಳು ಹೇಳಿರ್ತೀವಿ ಅದು ಸ್ಕೀಮಾ ರೂಪದಲ್ಲಿ ಅದರ ಮೆದುಳಿನಲ್ಲಿ ರಚನೆ ಶೇಖರಣೆಗೊಂಡಿರ್ತದೆ ಸೊ ಈಗ ಮಗು ಅಸಿಮ್ಯುಲೇಷನ್ ಪ್ರಕ್ರಿಯೆ ಯಾವ ರೀತಿ ಆಗ್ತದೆ ಅಂತಂದರೆ ಮಗು ಈಗ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅದರ ಬಗ್ಗೆ ಅದರ ಮೆದುಳಿನಲ್ಲಿ ಆಲ್ರೆಡಿ ಒಂದು ಚಿತ್ರ ಏನಾಗಿರ್ತದೆ ಮೂಡಿರ್ತದೆ ಈಗ ಸಪೋಸ್ ಒಂದು ಬೆಕ್ಕು ತೋರಿಸಿ ಇದು ಬೆಕ್ಕು ಅಂತ ನಾವು ಹೇಳಿರ್ತೀವಿ ಅದರ ಬೆಕ್ಕಿನ ಚಿತ್ರ ಮೆದುಳಿನಲ್ಲಿ ಮೂಡಿರ್ತದೆ ಬೆಕ್ಕಿಗೆ ನಾಲ್ಕು ಕಾಲ ಇರ್ತವೆ ಹಿಂದೆ ಒಂದು ಬಾಲ ಇರ್ತದೆ ಈ ಥರ ಒಂದು ಚಿತ್ರ ಮೆದುಳಿನಲ್ಲಿ ಮೂಡಿರ್ತದೆ ಸ್ಕೀಮಾ ರಚನೆಯಾಗಿರ್ತದೆ ನೆಕ್ಸ್ಟ್ ಟೈಮ್ ಆ ಮಗು ಎಲ್ಲೋ ಒಂದು ನಾಯಿ ನೋಡಿದಾಗ ಅದಕ್ಕೆ ಬೆಕ್ಕು ಅಂತ ಕರೀತದೆ ಯಾಕಂದರೆ ಅದಕ್ಕೂ ನಾಲ್ಕು ಕಾಲ ಒಂದು ಬಾಲ ಅದೇ ರೀತಿಯಾಗಿ ಕಾಣ್ತದೆ ಅದಕ್ಕೆ ಚಿತ್ರ ಸೊ ಅವಾಗ ನಾವೇನು ಹೇಳ್ತೀವಿ ಇದು ಬೆಕ್ಕಲ್ಲ ಇದು ನಾಯಿ ಇದು ದೊಡ್ಡದಾಗಿರ್ತದೆ ಸ್ವಲ್ಪ ಇದು ಬೇರೆ ರೀತಿಯಾಗಿ ಸೌಂಡ್ ಮಾಡ್ತದೆ ಇದೆಲ್ಲ ಹೇಳಿದಾಗ ಆ ಮಗುವಿನಲ್ಲಿ ಮೊದಲಿರುವಂಥ ಸ್ಕೀಮಾದಲ್ಲಿ ಏನಾಯಿತು ಹೊಸ ಮಾಹಿತಿಗಳು ಮತ್ತು ಆ್ಯಡ್ ಆದವು ಅಂದರೆ ಹೊಸದಾಗಿ ಮಾಹಿತಿಗಳು ಸೇರ್ಪಡೆಯಾದವು ಈ ಒಂದು ಹೊಸದಾಗಿ ಇನ್ಫಾರ್ಮೇಷನ್ ಏನು ನಾವು ಸೇರ್ಪಡೆ ಮಾಡ್ತೀವಿ ಈ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ ಆತ್ಮಸಾತೀಕರಣ ಅಂತ ಕರೀತಾರೆ ಇನ್ನು ಅಕಾಮಡೇಷನ್ ಸಮಾಯೋಜನೆ ಅಂದರೆ ಏನು ಸಮಾಯೋಜನೆ ಅಂದರೆ ಯಾವುದೇ ಒಂದು ಮಗು ಒಂದು ಹೊಸ ಸಿಚುವೇಶನ್ ನೋಡಿದಾಗ ಅಂದರೆ ಈಗ ನಾವು ಮಗುವಿಗೆ ಒಂದು ಪಕ್ಷಿಯನ್ನು ತೋರಿಸಿ ಇದು ಪಕ್ಷಿ ಅಂತ ಹೇಳಿರ್ತೀವಿ ಆಕಾಶದಲ್ಲಿ ಹಾರ್ತಾ ಹಾರುತ್ತಿರುವಂಥ ಪಕ್ಷಿ ಸೊ ನೆಕ್ಸ್ಟ್ ಟೈಮ್ ಮಗು ಆ ಪಕ್ಷಿಯ ಚಿತ್ರ ಏನಾಗಿರ್ತದೆ ಮಗುವಿನ ಮೆದುಳಿನಲ್ಲಿ ಸ್ಕೀಮಾದಲ್ಲಿ ರಚನೆಯಾಗಿರ್ತದೆ ನೆಕ್ಸ್ಟ್ ಟೈಮ್ ಮಗು ಆಕಾಶದಲ್ಲಿ ಹಾರುತ್ತಿರುವಂಥ ಒಂದು ಏರೋಪ್ಲೇನನ್ನು ನೋಡಿ ಅದಕ್ಕೂ ಕೂಡ ಪಕ್ಷಿ ಅಂತ ಹೇಳ್ತದೆ ಅದು ಹಾರ್ತಿರ್ತದ ಮೇಲೆ ಸೊ ಅವಾಗ ನಾವೇನು ಹೇಳ್ತೀವಿ ಅದು ಪಕ್ಷಿ ಇಲ್ಲ ಪಕ್ಷಿಗೆ ಜೀವ ಇರ್ತದೆ ಅದು ಏರೋಪ್ಲೇನ್ ಅದು ನಿರ್ಜೀವ ವಸ್ತು ಅದು ಅದದ್ದು ಬೇರೆ ಅದಕ್ಕೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ಹೊಸ ಮಾಹಿತಿಗಳನ್ನು ನಾವು ಹೇಳ್ತೀವಿ ಅವಾಗ ಏನಾಗ್ತದಲ್ಲಿ ಮಗುವಿನಲ್ಲಿರುವಂಥ ಸ್ಕೀಮಾಗಳು ಏನಾಗ್ತವೆ ಪರಿವರ್ತನೆ ಮಾಡ್ಕೋಬೇಕಾಗ್ತದೆ ಮಗು ಸೊ ಅಲ್ಲಿ ಹೊಸ ಇನ್ಫಾರ್ಮ್ ಅಂದರೆ ಚೇಂಜಸ್ ಮಾಡ್ಕೋಬೇಕಾಗ್ತದೆ ಮೊದಲಿರುವಂಥ ಸ್ಕೀಮಾಗಳಲ್ಲಿ ಏನು ಮಾಡ್ಕೋಬೇಕಾಗ್ತದೆ ಕೆಲವೊಂದಿಷ್ಟು ಚೇಂಜಸ್ಗಳನ್ನು ಮಾಡ್ಕೊತದೆ ಸೊ ಈ ಚೇಂಜಸ್ ಮಾಡೋದು ಮಾಡಿಫೈ ಮಾಡೋದು ಅಂದರೆ ಪರಿವರ್ತನೆ ಮಾಡುವಂಥ ಪ್ರಕ್ರಿಯೆಗೇನಂತ ಕರೀತಾರೆ ಅಕಾಮಡೇಷನ್ ಅಂತ ಕರೀತಾರೆ ಸೊ ಇಲ್ಲಿ ಅಸಿಮ್ಯುಲೇಷನ್ ಮತ್ತು ಅಕಾಮಡೇಷನ್ ಎರಡೂ ಪ್ರಕ್ರಿಯೆಗಳು ಸರಿಯಾಗಿ ಆದಾಗ ಏನಾಗ್ತದೆ ಅಲ್ಲಿ ಅಡಾಪ್ಟೇಷನ್ ಅನ್ನೋಂಥದ್ದು ಸರಿಯಾಗಿ ಆಗ್ತದೆ ಆವಾಗ ಮೆದುಳಿನಲ್ಲಿ ಒಂದು ಸಮತೋಲನ ಸ್ಥಿತಿ ಉಂಟಾಗ್ತದೆ ಸೊ ಈ ರೀತಿಯಾಗಿ ಮಗು ಬೌದ್ಧಿಕ ವಿಕಾಸ ಹೊಂದುತ್ತದೆ ಅಂತ ಹೇಳ್ತಾರೆ ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಪಿಯಾಜೆ ಅವರು ನಾಲ್ಕು ಹಂತಗಳು ಹೇಳ್ತಾರೆ ಬೌದ್ಧಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದನ್ನು ಚರ್ಚೆ ಮಾಡ್ತೀನಿ ಧನ್ಯವಾದಗಳು